ಆಗಿದೆ. ಟೇಸ್ಟ್ ನೋಡು, ಹೊಡೆದ್ಬಿಟ್ಟೈತೆ. ಈ ತರ ಡ್ರೈ ಇರಬೇಕು, ಉಡಿ ಉಡಿ ತರ ಬೀಳ್ತಾ ಇರಬೇಕು. ಇದು ರೆಡಿ ಆಗಿದೆ, ಟೇಸ್ಟ್ ನೋಡ್ಬಿಟ್ಟು ಹೇಳಾನ್ ಬನ್ನಿ. ಓಕೆ, ಇದನ್ನ ಈ ತೊಟ್ಟನ್ನ ಕೀಳ್ಬೇಕು. ಕಿತ್ಬಿಟ್ಟು ಈ ತರ ಮಾಡ್ಕೋಬೇಕು ಅಷ್ಟೆ. ಇದ್ರದ್ದೆಲ್ಲ ಅದೇ ಅಚ್ಚೆ ಸೊಪ್ಪು, ಅಚ್ಚೆ ಹೂವು, ಅರ್ಚೆ ಸೊಪ್ಪು, ಅದೇ ಗಿಡದ ಹೂವು ಮತ್ತೆ ಅದೇ ಹೂವಿಂದು ಗಿಡ. ಈ ತರ್ದಾಕಂಗೆ ಇದಂಗೆ ಹಂಗೆ ತರ್ದಾಕ್ಬಿಡೋದು. ಓಕೆ, ಅದು ನಂಗೆ ತರ್ದಾಕ್ಬಿಟ್ಟು ಈ ತರ ಎಳೆದಿದ್ರೆ ಹಂಗೆ ಹಾಕ್ಬೋದು ಹಿಂಗೆ ಜಿಟ್ಟಿ. ಓಕೆ, ಇದು ರೆಡಿ ಆಗಿದೆ. ಇದನ್ನ ಹಚ್ಕೊಳ್ಳೋಣ, ನೀಟಾಗಿ ಸಣ್ಣದಾಗಿ ಹಚ್ಕೊಳ್ಳೋಣ. ಓಕೆ, ಈಗ ಇದನ್ನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ಆಲ್ರೆಡಿ ಆಗಿದೆ ನೋಡಿ, ಈ ತರ ನೀಟಾಗಿ ಕಟ್ ಮಾಡಿಕೊಂಡು ತೊಳಿಯಕ್ಕೆ ಹಾಕಿರೋದು ಇದು. ಈಗ ಮತ್ತೆ ಅದಕ್ಕೆ ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ನಿಮಗೆ ಜಾಸ್ತಿ ಖಾರ ಬೇಕು ಅಂದ್ರೆ ಇನ್ನೂ ಖಾರ ಹಾಕೋಬಹುದು. ನಾವಿಲ್ಲಿ 4 ತಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೋತಾ ಇರೋದು. ನೋಡಿ, ಅಲ್ಲೆಲ್ಲ ಹೂವು ಬಿಟ್ಟಿದೆ ಮೇಲೆ, ಇದೇ ಗಿಡ ಅದು. ಹಿಂಗೆ ಮಾಡ್ತಾ ಇರೋದು. ಈರುಳ್ಳಿ ಕಟ್ ಮಾಡ್ಕೋಬೇಕು, ಎರಡು ಈರುಳ್ಳಿ ತಗೊಂಡಿದೀವಿ. ಎಲ್ಲ ರೆಡಿ ಇದೆ, ಈಗ ಮೊಟ್ಟೆ ರೆಡಿ ಇದೆ, ಎಣ್ಣೆ ಹಾಕ್ತಾ ಇದೀವಿ. ಈಗ ಹಿಂಗೆ ಗಳಿ ಬದಾಯ್ತು ಆಚೆ. ಎಣ್ಣೆ ಸಾಸಿವೆ ಮತ್ತೆ ಈಗ ಜೀರಿಗೆ ಹಾಕ್ತಾ ಇರೋದು. ಜೀರಿಗೆ ಆದ್ಮೇಲೆ ಕರಿಬೇವು, ಕರಿಬೇವೇನು ಹಾಕಲ್ಲ. ಓಕೆ, ಇದಕ್ಕೆ ಕರಿಬೇವೇನು ಆಪ್ಷನಲ್ಲು, ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದು ಚಟಾಪಟ ಚಟಾಪಟ ಅಂತ ಸಿಡಿಲಿ ಅವಾಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಣ. ಇದೇನು ಧನಿಯಾ ಪೌಡ್ರು? ಇದು ಧನಿಯಾ ಪೌಡ್ರು. ಓಕೆ, ಓಕೆ, ಚಿತಾಪಟ ಚಿತಾಪಟ. ಈಗ ಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಖಾರ ಖಾರ ಅದು ಸ್ವಲ್ಪ ಬಾಡಿದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಅವೆಲ್ಲ ಏನು ಅಗತ್ಯ ಇಲ್ವಾ? ಬೇಕು ಅಂದರೆ ಅಲ್ಲಿಲ್ಲ ಅಂದವರು ಬರೀ ಹಾಗೆ ಹಾಕೊಂಬೋದು, ಚೆನ್ನಾಗಿ ಅಲ್ಲೆಲ್ಲ ಇದೆ. ಓಕೆ ಓಕೆ, ಈಗ ಮಗಳಿಗೋಸ್ಕರ ಅರ್ಜೆಂಟಲ್ಲಿ ಅಶ್ವಗಳೆ ಅಂತ ಏನೋ ಇರೋದನ್ನು ಹಾಕಿ ಮಾಡ್ತಾ ಇರೋ ಮಾಮ. ಈಗ ಈರುಳ್ಳಿ ಸಣ್ಣದಾಗಿ ಹಚ್ಚಿರೋ ಅಂತ ಈರುಳ್ಳಿ ಹಾಕ್ತವ್ರೆ. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಉರಿ ಇಕ್ಕಳಣ ಸ್ವಲ್ಪ. ಹೊಡೆದ್ಬಿಟ್ಟೈತೆ, ಬರಬೇಕಾದ್ರೆ ಒಂದು ತೊಗೊಂಬರ್ಬೇಕಾದ್ರೆ. ಓಕೆ, ಅರ್ಶಿನದ ಪುಡಿ ಆದಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಬಟ್ಕೊಳ್ಳಿ, ಘಮ ಘಮ ಅಂತ ಸ್ಮೆಲ್ ಗೊತ್ತಾಯ್ತು ಒಗ್ಗರಣೆದು. ಓಕೆ, ಈಗ ಮೂಲಂಗಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ವಲ್ಲ ಅದನ್ನ ಹಾಕೋತಾ ಇದೀವಿ. ಬಟ್ ನನಗೆ ಅದು ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ, ಅದ್ರ ಜೊತೆಲೆ ನಾವು ಹೂವು ಎಲೆ ಎಲ್ಲ ಕಟ್ ಮಾಡಿದ್ವಲ್ಲ, ಏನು ಅಚ್ಚೆಕಾಯಿಲ್ಲ ಅಚ್ಚೆ ಹೂವು, ಅಚ್ಚೆ ಹೂವನ್ನು ಮತ್ತು ಎಲೆನ ಕಟ್ ಮಾಡಿ ತೊಳ್ಕೊಂಡಿದ್ವಲ್ಲ ಅದನ್ನು ಈಗ ಅದಕ್ಕೆ ಹಾಕ್ತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಅದು ಬೇಯಬೇಕು ಚೆನ್ನಾಗಿ. ಓಕೆ, ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಗೆ ಬೇಯಿಸಿ ಕೂಡ ತಿನ್ಬೋದಲ್ವೇ ನಮ್ಮ? ನಮಗೆ ಈ ಥರ ಪಲ್ಯ ಬೇಡ ಅಂದರೆ ಡಯೆಟಲ್ಲಿ ಇದ್ದೀವಿ ಅನ್ನೋರು ಎಣ್ಣೆ ಯೂಸ್ ಮಾಡಲ್ಲ ಕೆಲವರು. ಹಂಗೆ ಬೇಯಿಸ್ಕೊಡು, ಅವಾಗ ನಾವು ಹಾಗೆಯೇ ಬೇಳೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಪಲ್ಯ ಮಾಡ್ಬೋದು. ಹ್ಞೂ, ಹಂಗೂ ಮಾಡ್ಬೋದು. ಇಲ್ಲಾಂದರೆ ಬರೀ ಹಾಗೆಯೇ ಬೇಯಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಏನಾದರೂ ಸಾಲ್ಟು ಪೆಪ್ಪರು ಅದೇನಾದರೂ ಹಾಕ್ಕೊಂಡು ತಿನ್ಬೋದು. ಇಲ್ಲ ನೀವು ಇದನ್ನು ದೋಸೆ ಜೊತೆನೂ ಮಾಡ್ಬೋದು. ತುಂಬ ವೆರೈಟೀಸ್ ಆಫ್ ಫುಡ್, ಅಲ್ಲಿ ಸೊಗಡಿನ ಊಟ ಮಾಡಿದ್ದು ಮಾಡ್ಕೊಂಡು ತಿಂದಿದ್ದೆಲ್ಲ ಊಟನೇ. ಓಕೆ, ಇದು ಬೇಯ್ತಾ ಐತೆ, ಕಡಿಮೆ ಉರಿಲೇ ಬೇಯಿಸ್ಬೇಕು, ಸ್ವಲ್ಪ ತಳ ಹತ್ತು ಬಿಡುತ್ತೆ ಅಂತ. ಈಗ ಸ್ವಲ್ಪ ಹೊತ್ತು ಮುಚ್ಚೋಣ, ಒಂದು 2 ಮಿನಿಟ್ ಆಯಿತು, ಚೆನ್ನಾಗಿ ಬೇಯಲಿ ಅಬೆ ಒಳಗೆ. ನಂತರ ಪೌಡ್ರು ಮೊಟ್ಟೆನ ಆ್ಯಡ್ ಮಾಡೋಣ.
ಈಗ ಮಾಡ್ತಾ ಇರೋದಿವಲ್ಲ ಅದೇ ಮರ ಇಷ್ಟು ಇದಾವೆ ನೋಡಿ, ಸುತ್ತಲೂ ಇದಾವೆ. ಈಗ ಬೆಂದಿರುತ್ತೆ ನೋಡ್ತಾ ಇರ್ಬೋದು, ನೀರು ಬಿಟ್ಕೊಂಡಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಸ್ಮೆಲ್ ಕೂಡ ಡಿಫ್ರೆಂಟಾಗಿ ಗೊತ್ತಾಯಿದೆ. ಇದನ್ನಂತೂ ನಾನು ತಿಂದೇ ಇಲ್ಲ, ಇದೇ ಇವಾಗ ತಿಂದ್ರೆ ಇದೇ ಫಸ್ಟ್ ಟೈಮ್ ನಾನು ತಿಂದೆ ಅದು. ಓಕೆ, ಈಗ ಇದಕ್ಕೆ ಮೊಟ್ಟೆ ಆಗ್ತಾ ಇರೋದು. ಮೂರು ಮೊಟ್ಟೆ ಹಾಕ್ತಾ ಇದೀವಿ. ಇನ್ನು ಮಸಾಲ ಆಮೇಲೆ ಹಾಕ್ತೀಯ ಈಗಲೇನಾ? ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಆಗಲೇ ಹಾಕಿತ್ತಲ್ಲ, ಇನ್ನೊಂದ್ಸಲ ಹಾಕ್ಬೇಕು. ಓಕೆ, ಈಗ ಇದು ಧನಿಯಾ ಪೌಡ್ರು, ಗರಂ ಮಸಾಲನೂ ಹಾಕ್ಬೋದು. ಈಗ ಇಲ್ಲದೆ ಇರೋ ಕಾರಣ ಬರೀ ಧನಿಯಾ ಪೌಡ್ರ್ ಮಾತ್ರ ಹಾಕ್ತಾ ಇದ್ದೀವಿ. ನೀವು ಗರಂ ಮಸಾಲ ಹಾಕ್ಬೋದು. ಓಕೆ, ಉಪ್ಪು ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಐತೆ ಅಂತ ಹೇಳ್ತೀವಿ ನಮ್ಮಮ್ಮ ಹಾಕೋರೆ. ಆವಾಗ ಸಾಲ್ಟ್ ಇದು ಬಂತು ಅಂದರೆ ಈಗ ಹಾಕೊಬೋದು. ಓಕೆ, ಇದನ್ನು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂತ ಬಿಡ್ಬೇಕಂತ. ಬಾಯಿ ಮುಚ್ಕೊಂಡೆ ನೋಡ್ತಾ ಇರ್ತಾರೆ ಬಿಡು, ಮೊದಲಿಗೆ ಹೇಳ್ಬೇಕು ಎಲ್ಲ ಡ್ರೈ ಆಗೈತೆ ನೋಡಿ, ನೀರು ಸ್ವಲ್ಪನೂ ಇಲ್ಲ. ಇದು ತೋಟದ ಮನೆ ಆಗಿರೋದ್ರಿಂದ ಅನುಕೂಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಇದಕ್ಕೆ ಮನೇಲಿ ಏನಿದೆ ಅದರಲ್ಲಿ ಮಾಡಿರೋದು. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈ ತರ ಡ್ರೈ ಇರಬೇಕು, ಉಡುಗುಡಿ ತರ ಬೀಳ್ತಾ ಇರಬೇಕು. ಇದು ರೆಡಿ ಆಗಿದೆ, ಟೇಸ್ಟ್ ನೋಡ್ಬಿಟ್ಟು ಹೇಳೋಣ ಬನ್ನಿ.